ನಮಸ್ಕಾರ. ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ನೂತನ ಸಚಿವ ಜೆಸಿ ಮಾಧುಸ್ವಾಮಿ ಅವರಿಗೆ ಕಾನೂನು ಮತ್ತು ಸಣ್ಣ ನೀರಾವರಿ ಖಾತೆಯನ್ನು ನೀಡಲಾಗಿದೆ. ವಿಧಾನಸಭೆ ಹುಲಿ ಮಾಧುಸ್ವಾಮಿಗೆ ಮಂತ್ರಿ ಪಟ್ಟ. ಎಸ್ ವೀಕ್ಷಕರೇ, ಯಡಿಯೂರಪ್ಪನವರ ಕನಸಿನಂತೆ ಬಿಜೆಪಿ ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣೆ ಹಿಡಿಯಿತು. ಯಡಿಯೂರಪ್ಪನವರು ಸಿಎಂ ಕೂಡ ಆದ್ರು. ಸಿಎಂ ಆಗಿ ತಿಂಗಳುಗಟ್ಟಲೆ ಕಳೆದ್ರೂ ಸಚಿವ ಸಂಪುಟ ಆಗಿರಲಿಲ್ಲ. ಕ್ಯಾಬಿನೆಟ್ ರಚಿಸಲು ವಿಘ್ನಗಳ ಮೇಲೆ ವಿಘ್ನ ಉಂಟಾಗಿದ್ದವು. ಆದರೆ ಎಲ್ಲವನ್ನ ಸರಿಗಟ್ಟಿ ಸಚಿವರ ಪ್ರಮಾಣ ವಚನವಾಯಿತು. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೋ ಬಿಡುತ್ತೋ, ಆದರೆ ಬಿಜೆಪಿ ಸರ್ಕಾರ ರಚಿಸಿದ ಮೊದಲ ದಿನದಿಂದಲೂ ವಿಧಾನಸಭೆಯ ಗುಡುಗು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಾಸಕ ಮಾಧುಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಎನ್ನುವ ಮಾತು ರಾಜ್ಯದಲ್ಲದೆ ದೇಶದಲ್ಲೂ ಕೇಳಿಬರುತ್ತಿತ್ತು. ರಾಜ್ಯದ ಬಿಜೆಪಿ ಚಾಣಾಕ್ಷ ಮಾಧುಸ್ವಾಮಿಗೆ ಕಾನೂನು, ಸಂಸದೀಯ ವ್ಯವಹಾರ ಮತ್ತು ಸಣ್ಣ ನೀರಾವರಿ ಖಾತೆ. ಹೌದು, ಮಾಧುಸ್ವಾಮಿ ಅವರ ಚಾಣಾಕ್ಷತೆ ಹಾಗೂ ಕಾನೂನು ಪ್ರಕಾರದ ಮಾತಿನ ಶೈಲಿ ಇಂದು ಸಚಿವ ಸ್ಥಾನ ಸಿಗುವಂತೆ ಮಾಡಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಇಂದು ರಾಜ್ಯದಲ್ಲೇ ಅತ್ಯಂತ ಮುಂಚೂಣಿಯಲ್ಲಿರುವ ಬರಪೀಡಿತ ತಾಲೂಕಾಗಿದೆ. ಸಾಕಷ್ಟು ಅಭಿವೃದ್ಧಿಗಳು ನೆಲಕಚ್ಚಿವೆ. ಶೇಕಡ 100%, ಚಿಕ್ಕನಾಯಕನಹಳ್ಳಿ ತಾಲೂಕು ಅಭಿವೃದ್ಧಿಯಾಗಿಲ್ಲ. ಚಿಕ್ಕನಾಯಕನಹಳ್ಳಿ ಜನತೆ ಆರಿಸಿದ ಶಾಸಕ ಇಂದು ಚಿಕ್ಕನಾಯಕನಹಳ್ಳಿ ಅಭಿವೃದ್ಧಿ ಪಥದತ್ತ ಸಾಗುವ ಮಹತ್ವದ ಗಳಿಗೆ ಎದುರಾಗುತ್ತಿದೆ. ಪ್ರಪ್ರಥಮ ಬಾರಿಗೆ ಜೆಸಿ ಮಾಧುಸ್ವಾಮಿಗೆ ಸಚಿವ ಸ್ಥಾನ ಸಿಕ್ಕಿರುವುದಕ್ಕೆ ಅಭಿನಂದನೆ. ಈಗೇನು ಬಿಜೆಪಿ ಸರ್ಕಾರ ಇಲ್ಲಿ ಬಂದಿದೆ, ಮತ್ತೆ ಅದೇ ಸರ್ಕಾರ ಕೇಂದ್ರದಲ್ಲಿರೋದ್ರಿಂದ ನಮಗೆ ಕೆಲಸ ಮಾಡಲಿಕ್ಕೆ, ಅನುದಾನ ಸಲ್ಲಿಕ್ಕೆ ಬಹಳ ಶಕ್ತಿ ಇದೆ. ಅದನ್ನ ಬಳಸ್ಕೊಂಡು ಇಷ್ಟು ವರ್ಷ ಏನು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಏನು ಆಗಲಿಲ್ಲ ಅನ್ನೋ ಭಾವನೆ ಇತ್ತು, ಅದೆಲ್ಲದನ್ನು ನಿವಾರಣೆ ಮಾಡೋಣ. ಅವೈಜ್ಞಾನಿಕ ದುಬಾರಿ ದಂಡ ಹಾಕುತ್ತಿರುವುದನ್ನ ವಿರೋಧಿಸಿ ಆಟೋ ಚಾಲಕರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಆಟೋ ಚಾಲಕರಿಗೆ ಕಲ್ಯಾಣ ಯೋಜನೆಗಳನ್ನ ರೂಪಿಸಬೇಕೆಂದು ಆಗ್ರಹಿಸಿ ಆಟೋ ಚಾಲಕರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಿಐಟಿಯು ನೇತೃತ್ವದಲ್ಲಿ ಆಟೋ ರಿಕ್ಷಾ ಡ್ರೈವರ್ ಯೂನಿಯನ್ ವತಿಯಿಂದ ಆಟೋ ಚಾಲಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಒತ್ತಾಯಿಸಿದರು. ಅವೈಜ್ಞಾನಿಕವಾಗಿ ದುಬಾರಿ ದಂಡ, ಕೇಂದ್ರ ಮೋಟಾರ್ ವಾಹನ ಮಸೂದೆ ತಿದ್ದುಪಡಿ ವಾಪಸಾತಿ ಆಗಬೇಕೆಂದು ಸಂಸ್ಥೆಯ ಮುಖಂಡ ಮಂಜುನಾಥ್ ಹೇಳಿದರು. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಆಟೋ ಚಾಲಕರು ಅವೈಜ್ಞಾನಿಕ ದಂಡ ಪದ್ಧತಿ ಪೊಲೀಸ್ ಇಲಾಖೆ ನಿಲ್ಲಿಸಬೇಕು, ಮತ್ತು 60 ವರ್ಷ ತುಂಬಿದ ಆಟೋ ಚಾಲಕರಿಗೆ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು, ತಿರ್ಗಾ ಆಟೋ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು, ಮತ್ತು ತುಮಕೂರು ನಗರದಲ್ಲಿ ಆಟೋ ಚಾಲಕರಿಗೆ ಸುಸರ್ಜಿತ ಆಟೋ ನಿಲ್ದಾಣ ಮಾಡಿಕೊಡ್ಬೇಕು, ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಮುಖ್ಯವಾಗಿರ್ತಕ್ಕಂಥದ್ದು ಅವೈಜ್ಞಾನಿಕ ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ತಗಬೇಕು. ಎರಡನೇದು ಇವತ್ತು ಅವೈಜ್ಞಾನಿಕವಾಗಿ ಆಟೋ ಚಾಲಕರಿಗೆ ದಂಡ ಹಾಕ್ತಿರ್ತಕ್ಕಂಥದ್ದು ನಿಲ್ಲಬೇಕು. ಮತ್ತು 15 ವರ್ಷ ಆಟೋ ಆಗಿರ್ತಕ್ಕಂಥ ಇದಕ್ಕೆ ಸಹ ಇವತ್ತು FC ಮಾಡ್ತಾ ಇಲ್ಲ, ಇವತ್ತು ಪಕ್ಕದ ಮದ್ಗಿರಿ ಒಳಗಡೆ ಮಾಡ್ತಾ ಇದ್ದಾರೆ, ಬೇರೆ ಜಿಲ್ಲೆಯಲ್ಲಿ ಮಾಡ್ತಾರೆ, ತುಮಕೂರು ನಗರದಲ್ಲಿ ಮಾಡ್ತಾ ಇಲ್ಲ. ಹಂಗಾಗಿ ಅದನ್ನು FC ಮಾಡಬೇಕು, ಮತ್ತು ಆಟೋ ಚಾಲಕರಿಗೆ ಇವತ್ತು ಸುಲಭ ಕಂತುಗಳಲ್ಲಿ ಸರಳ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯವನ್ನು ಸಿಗಬೇಕು. ಆಟೋ ರಿಕ್ಷಾ ಚಾಲಕರಿಗೆ ಕಲ್ಯಾಣ ಮಂಡಳಿ ಒಳಗಡೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಸ್ಕಾಲರ್ಶಿಪ್ ಸಿಗಬೇಕು, ಮತ್ತು ಅವರಿಗೆ ಆಟೋ ಚಾಲಕರಿಗೆ ಅನಾರೋಗ್ಯ ಆದಂತಹ ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಿಐಟಿಯುನ ಸುಬ್ರಹ್ಮಣ್ಯ, ಸೈಯದ್ ಮುಜೀಬ್, ಸಿದ್ದರಾಜು, ಇಂತಿಯಾಜ್ ಪಾಷಾ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಮಾಗಡಿ ತಾಲೂಕು ಬರ್ಗಾವತಿ ಕೆರೆ ಕಲುಷಿತವಾಗುತ್ತಿರುವುದನ್ನು ತಡೆಯಬೇಕೆಂದು ಆಗ್ರಹಿಸಿ ತಾಲೂಕು ರೈತರು ಪುರಸಭೆ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಮಾಗಡಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ಕೆಂಪೇಗೌಡರು ಕಟ್ಟಿಸಿದ ಬರ್ಗಾವತಿ ಕೆರೆ ಕಲುಷಿತ ಹಾಗೂ ವಾರಕ್ಕೊಮ್ಮೆ ನಡೆಯುವ ಸಂತೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಡಿಯ ಲೋಕೇಶ್ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳ ಜೊತೆಗೂಡಿ ಕೆಂಪೇಗೌಡರು ಕಟ್ಟಿಸಿದ ತಾಲೂಕಿನ ಬಗ್ಗಾವತಿ ಕೆರೆಗೆ ಪುರಸಭೆ ಪಟ್ಟಣದ ಕಲುಷಿತ ನೀರನ್ನು ಬಿಡುತ್ತಿದ್ದು ಕೂಡಲೇ ಇದನ್ನ ತಡೆಯಬೇಕೆಂದು ಹಾಗೂ ವಾರಕ್ಕೊಮ್ಮೆ ನಡೆಯುವ ಸಂತೆಯಲ್ಲಿ ರೈತರು ಮಾರಾಟ ಮಾಡುವ ಕುರಿ ಕೋಳಿಗಳಿಗೆ ದಾನಿಗಳು ಸೂಕ್ತ ಹಣವನ್ನು ಭರಿಸಲು ಮುಂದಾಗಿದ್ದರೂ ಸಹ ಸಂತೆಗೆ ಬರುವ ರೈತರಿಗೆ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ, ಕುಡಿಯುವ ನೀರು,
ಮತ್ತಿತರ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಪುರಸಭಾ ಕಚೇರಿ ಮುಂಭಾಗ ಸಾಕು ಪ್ರಾಣಿಗಳನ್ನು ಹಿಡಿದು ತಾಲೂಕು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುವುದರ ಮೂಲಕ ಪುರಸಭಾ ಮುಖ್ಯಸ್ಥರಿಗೆ ಒಂದು ತಿಂಗಳ ಗಡುವು ನೀಡಿ ಮನವಿಯನ್ನು ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ನಿರ್ಮಿಸಿದ್ದ ಬರ್ಗಾವತಿ ಕೆರೆಗೆ ಪಟ್ಟಣದ ಒಳಚರಂಡಿ ನೀರು ಹರಿದು ಕೆರೆ ಕಲುಷಿತವಾಗುತ್ತಿದೆ. ವಾರಕ್ಕೊಮ್ಮೆ ನಡೆಯುವ ಸಂತೆಯಲ್ಲಿ ರೈತರ ಸುಂಕವನ್ನ ದಾನಿಗಳು ಭರಿಸಲು ಮುಂದಾದರೂ ಸಹ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಪುರಸಭೆ ವಿಫಲವಾಗಿದೆ. ಇದರ ಸಲುವಾಗಿ ಬಹಳಷ್ಟು ಬಾರಿ ಪುರಸಭಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಸಹ ನಮ್ಮ ಮನವಿಗೆ ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ ಬಹಳಷ್ಟು ರೈತರಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕಲ್ಮಶ ನೀರನ್ನ ತಡೆಯಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲ ಸಮಾಜ ಪರ ಸಂಘಟನೆಗಳು ಸೇರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಏನು ಮೇಕೆ ಕೋಳಿ ಕುರಿ ಸುಂಕ ವಸೂಲಿ ಮಾಡ್ತಿದ್ದಾರೆ, ಸುಂಕ ವಸೂಲಿ ಮಾಡಬೇಡಿ, ಅದು ಸುಂಕ ಯಾರು ಬರ್ತೀವಿ ಅಂದರೂ ವಸೂಲಿ ಮಾಡ್ತಿದ್ದಾರೆ. ಆ ಜಾಗದಲ್ಲಿ ರೈತರಿಗೆ ಒಂದು ಸೂರು ಇರಕ್ಕೆ ಜಾಗ, ಮಳೆ ಏನಂದರೆ ಶೆಡ್, ಮಳೆ ಏನಿದ್ದಾಗ ನಿಂತ ಶೆಡ್ಡು, ಕುಡಿಯ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದ್ವಿ. ಹಾಗೆ ಮಗಡಿ ಕೆಂಪೇಗೌಡರ ಹೆಂಡತಿ ಬರ್ಗಾವತಿ ಕೆರೆಗೆ ಹೆಸರಲ್ಲಿರುವ ಕೆರೆಗೆ, ಬರ್ಗಾವತಿ ಕೆರೆಗೆ ಪಟ್ಟಣದ ಕೊಳಚೆ ನೀರು ಬಿಡ್ತಿದ್ದಾರೆ, ಅದನ್ನು ಕೂಡ ನಿಲ್ಲಿಸ್ಬೇಕು ಅಂತೇಳಿ ಪ್ರತಿಭಟನೆ ಮಾಡಿದ್ವಿ. ಸ್ಥಳಕ್ಕೆ ಎ ಸಿ ಅವರು ಬರಬೇಕು ಅಂತ ಪಟ್ಟಿಡಿದಾಗ ಎ ಸಿ ಅವರು ಕಾರಣಾಂತರದಲ್ಲಿ ಕೋರ್ಟಿನ ವಿಚಾರ ಹೋಗಿದ್ದಾರೆ ಅಂತೇಳಿ ಮಾಗಡಿ ತಾಲೂಕಿನ ತಹಸೀಲ್ದಾರ್ ಮನವಿ ಕೊಟ್ಟಿದ್ದಾರೆ. ಇನ್ನು 15 ತಿಂಗಳೊಳಗಡೆ ಈ ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋ ಒಂದು ಭರವಸೆ ನೀಡಿದ ಮೇಲೆ ಚೀಫ್. ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧುಗೌಡ, ತಾಲೂಕು ಕಾರ್ಯದರ್ಶಿ ಸೇನಪಾಳ್ಯ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ನಂಜುಂಡಸ್ವಾಮಿ, ದಲಿತ ಸಂಘಟನೆಯ ಲಕ್ಷ್ಮಣ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಾಡಬಾಳ್ ಜಯರಾಮ್, ಕರವೇ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು. ಚಿಂತಾಮಣಿಯ ತಾಲೂಕು ಕುರುಬೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎಸಿಬಿ ಡಿವೈಎಸ್ಪಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಸಭೆ ನಡೆಯಿತು. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮದಲ್ಲಿ 200 ಎಕರೆ ಜಮೀನು ಒತ್ತುವರಿಯಾಗಿದೆ ಎಂದು ಗ್ರಾಮಸ್ಥರು ಎಸಿಬಿ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆಯನ್ನು ಎಸಿಬಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ನಿಗದಿತ ಕಾಲಮಿತಿ ಒಳಗೆ ಅರ್ಜಿದಾರರಿಗೆ ಕೆಲಸ ಮಾಡಿಕೊಡುತ್ತಿದ್ದರೆ ಲಂಚ ಕೇಳಿ ಕಚೇರಿಗೆ ಅಲೆದಾಡಿಸಿದರೆ ನೇರವಾಗಿ ಭ್ರಷ್ಟಾಚಾರ ನಿಗ್ರಹ ದಳ ಅಧಿಕಾರಿಗಳನ್ನು ಸಂಪರ್ಕಿಸಿ ದೂರು ನೀಡಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕೈವಾರ ಹೋಬಳಿಯ ಉಪತಹಶೀಲ್ದಾರ್ ಮೋಹನ್ ಮಾತನಾಡಿ, ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರ ಕೆಲಸಗಳನ್ನು ಅಧಿಕಾರಿಗಳು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಕಾನೂನುಬದ್ಧವಾಗಿ ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡಿಕೊಡಬೇಕೆಂದು ಸೂಚಿಸಿದರು. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಅರ್ಜಿ ನೀಡಿದ ನಂತರ ಸ್ವೀಕೃತಿ ಪಡೆಯಬೇಕು. ನಿಗದಿತ ದಿನಾಂಕದೊಳಗೆ ಕೆಲಸ ಮಾಡಿಕೊಡದಿದ್ದರೆ ಮೇಲಧಿಕಾರಿಗಳ ಗಮನಕ್ಕೆ ತನ್ನಿ, ಅವರು ಮಾಡಿಕೊಡದಿದ್ದರೆ ಎಸಿಬಿಗೆ ದೂರು ನೀಡಬೇಕೆಂದು ಸಲಹೆ ನೀಡಿದರು. ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗ್ತೀವಿ, ಕೆಲವೊಂದು ದಾಖಲೆಗಳು ನಮಗೆ ಸರಿಯಾಗಿರ್ತವೆ, ವಿಳಂಬ ಮಾಡ್ತಾರೆ ಅವರು ಅಗತ್ಯವಾಗಿ, ಹಲೋ ಏನೋ ಒಂದು ಹಣದ ಅವಶ್ಯಕತೆ ಆಮಿಷ ವಿಳಂಬ ಮಾಡ್ತಾ ಇದ್ದಾಗ ನಾವು ಕೊಡಲೇಬೇಕಾಗ್ತದೆ, ಅವ್ರು ಈಸ್ಕೊಳ್ತಾರೆ, ಅದರಿಂದ ಹಂಗೆ ನಮಗೆ ದೊಡ್ಡ ಅಪಾಯನೇ ಆಗ್ತದೆ. ಯಾಕೆಂದರೆ ನಾವು ಕೆಲಸ ಹಣ ಕೊಡಲಿಲ್ಲ ಅಂದರೆ ಕೆಲವೊಂದು ಕೆಲಸಗಳು ಮಾಡೋದೇ ಇಲ್ಲ, ಭಾಳಷ್ಟು ಕೆಲಸಗಳು ಮಾಡೋದೇ ಇಲ್ಲ. ಕೊಟ್ಟ ಮೇಲೆ ನಾವು ಸಮಾಜದಲ್ಲಿ ಯಾರೋ ನಾವು ಭ್ರಷ್ಟಾಚಾರ ನಿಗ್ರಹಗಳು ಹಿಡಿದುಕೊಟ್ರೆ, ಓ ಇವನು ಅಧಿಕಾರಿ ಹಿಡಿದುಕೊಟ್ಟ ಅನ್ನೋ ಅದು ದೊಡ್ಡ ಚಿಹ್ನೆಯಾಗಿ ತೋರಿಸ್ತಾರೆ. ಇದಕ್ಕೆಲ್ಲ ಸಮಂಜಸವಾದ ಕೆಲಸ ಮಾಡಬೇಕು ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನಾರಾಯಣ ಸ್ವಾಮಿ, ಉಪತಹಶೀಲ್ದಾರ್ ಮೋಹನ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಆರ್ಎಂ ನಾಗರಾಜ್, ಶರ್ಮು ಹಿರೇಮಠ, ನಾಗವೇಣಿ, ಶಶಿಕಲಾ, ಪರಶುರಾಮ್ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು. ಕೋಲಾರದ ಅಣ್ಣೆಹಳ್ಳಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ವತಿಯಿಂದ 202 ಮಹಿಳಾ ಸ್ವಸಹಾಯ ಸಂಘಗಳಿಗೆ 10 ಕೋಟಿಯ 10 ಲಕ್ಷ ರೂಪಾಯಿ ಸಾಲವನ್ನು ವಿತರಿಸಲಾಯಿತು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ರೈತರು ಮತ್ತು ಮಹಿಳೆಯರ ಆಶಾಕಿರಣವಾಗಿರುವ ಡಿಸಿಸಿ ಬ್ಯಾಂಕಿನ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನ ಶೈಲಿ ಮತ್ತು ಬದುಕುವ ಮಾರ್ಗವನ್ನು ಕಂಡುಕೊಳ್ಳುವಂತೆ ಹಾಗೂ ಪಡೆದ ಸಾಲವನ್ನು ಮರುಪಾವತಿ ಮಾಡುವ ಮೂಲಕ ಬೇರೊಬ್ಬರಿಗೂ ಸ್ವಾವಲಂಬಿ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ಮಹಿಳೆಯರಿಗೆ ಮಾಜಿ ಸ್ಪೀಕರ್ ಹಾಗೂ ಶಾಸಕ ಕೆಆರ್ ರಮೇಶ್ ಕುಮಾರ್ ಕರೆ ನೀಡಿದರು.
ಕೋಲಾರದ ಅಣ್ಣಿಹಳ್ಳಿ ಗ್ರಾಮದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ವತಿಯಿಂದ 202 ಮಹಿಳಾ ಸ್ವಸಹಾಯ ಸಂಘಗಳಿಗೆ 10 ಕೋಟಿ 10 ಲಕ್ಷ ರೂಪಾಯಿ ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ಭಾಗವಹಿಸಿ ಮಾತನಾಡಿ, ಸಮಾಜದಲ್ಲಿ ಗೌರವಿಸಿದ ಹೆಣ್ಣುಮಕ್ಕಳು ಸಮಾಜದಲ್ಲಿ ಗೌರವದಿಂದ ಬದುಕುವ ನಿಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ ಹಗಲಿರುಳು ಶ್ರಮಿಸುತ್ತಿದೆ ಎಂದರಲ್ಲದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿದ್ದ ರಾಜ್ಯ ಸರ್ಕಾರವು ಅಂದು ಬಡ್ಡಿಯನ್ನ ಮನ್ನಾ ಮಾಡುವ ಮೂಲಕ ಹೆಣ್ಣುಮಕ್ಕಳು ಇಂದು ನೆಮ್ಮದಿಯಿಂದ ಬದುಕುವಂತಾಗಿದೆ ಎಂದರು. ಶ್ರೀನಿವಾಸ್ ನೀವು ಗಲಾಟೆ ಗೊಬ್ಬರ ಕೊಟ್ಟರು, ಫೋನ್ ಮಾಡಿ ಮಾಡಿ ಗಲಾಟೆ ಮಾಡಲಿಕ್ಕೆ ನಮ್ಮ ನಾಯಕರ ಶ್ರೀನಿವಾಸ್ ಬಿಟ್ಟು ಇವತ್ತು ಸಹಾಯ ಕೊಡ್ತಾ ಇದ್ದೇನೆ. ಇವತ್ತು ಇದಕ್ಕೆಲ್ಲ ಕಾರಣ ಗೌರವ ರಮೇಶ್ ಕುಮಾರ್ ಸ್ವಾಮಿಗಳು. ಹೆಣ್ಣುಮಕ್ಕಳಿಗೆ ಬಡ್ಡಿ ಕೊಟ್ಟ ಸಾಲಕ್ಕೂ ಬ್ಯಾಂಕಿನ ಸಂಪೂರ್ಣವಾಗಿ ನಮ್ಮ ಜೊತೆ ಸಹಕರಿಸಿದ್ದಕ್ಕೂ ರಮೇಶ್ ನಮ್ಮ ಸೊಸೈಟಿಗೆ ಬಂದು ನೀವು ಸೊಸೈಟಿಗೆ ಬಹಳ ಪ್ರಾಮಾಣಿಕ ಒಂದು ಕಂತು ಬಾಕಿ ಇಂದ ಕಟ್ಟಿದ್ದೀರಿ, ಅದಕ್ಕೆ ನಾನು ನಿಮಗೆ ಚಿರುಮಡಿ ನಾನು ನಿಮಗೆ ಎಷ್ಟು ನಮಸ್ಕಾರ ಹಾಕಿದ ಸಾಲ ಮುಂದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದಗೌಡರು ಮಾತನಾಡಿ, ಖಾಸಗಿ ಲೇವಾದೇವಿದಾರರ ಕಪಿಮುಷ್ಟಿಯಿಂದ ರೈತರನ್ನ ಮತ್ತು ಮಹಿಳೆಯರನ್ನ ಮುಕ್ತಗೊಳಿಸಲು ಡಿಸಿಸಿ ಬ್ಯಾಂಕ್ ಸದಾ ಸಿದ್ದವಾಗಿದೆ. ಇಂದು ಪ್ರತಿಯೊಂದು ಮಹಿಳಾ ಸಂಘಕ್ಕೆ 50,000 ರೂಗಳಂತೆ 202 ಸಂಘಗಳಿಗೆ 10 ಕೋಟಿ 10 ಲಕ್ಷ ರೂಪಾಯಿ ಸಾಲ ವಿತರಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರುಗಳಾದ ಕೆವಿ ದಯಾನಂದ್, ಎಂಎಲ್ ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನೆರೆದಿದ್ದ ಸಾವಿರಾರು ಮಹಿಳೆಯರಿಗೆ ಸಂಪ್ರದಾಯದಂತೆ ಹೂ, ಅರಿಶಿನ, ಕುಂಕುಮ, ಎಲೆ ಅಡಿಕೆ ನೀಡಿ ಸತ್ಕರಿಸಲಾಯಿತು. ಚಿಂತಾಮಣಿಯ ಚಾಕವೇಲು ಗ್ರಾಮದ ಬಳಿ ಆಟೋ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿಯೋರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಚಿಂತಾಮಣಿ ತಾಲೂಕಿನಲ್ಲಿ ಆಟೋರಿಕ್ಷಾ ಮತ್ತು ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ ವ್ಯಕ್ತಿಯೋರ್ವರು ಸಾವನ್ನಪ್ಪಿದ್ದು ನಾಲ್ವರಿಗೆ ಗಂಭೀರವಾಗಿ ಗಾಯಗೊಂಡ ಘಟನೆ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಾಕವೇಲು ಗ್ರಾಮದ ಸಮೀಪದ ನರೇಮದ್ದೆಪಲ್ಲಿಗೆ ಹೋಗುವ ರಸ್ತೆಯಲ್ಲಿ ಸಂಭವಿಸಿದೆ. ನಾರಿಮದ್ದೆಪಲ್ಲಿ ಕಡೆಯಿಂದ ವಾಯ ಚಾಕವೇಲು ಮಾರ್ಗವಾಗಿ ಚೇಳೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಹಾಗೂ ಚಾಕವೇಲು ಗ್ರಾಮ ಸಂತೆಯನ್ನು ಮುಗಿಸಿಕೊಂಡು ಬರುತ್ತಿದ್ದ ಆಟೋ ಮುಖಾಮುಖಿ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ದೋರ್ನಾಪಲ್ಲಿ ಗ್ರಾಮದ ವೆಂಕಟಪ್ಪ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳನ್ನ ಬಾಗೇಪಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಚೇಳೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದ ಶೃಂಗೇರಿ ಶಾರದಾ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ದೇವನಹಳ್ಳಿ ತಾಲೂಕು ವಿಜಯಪುರದ ಶೃಂಗೇರಿ ಶಾರದಾ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿಜಯಪುರದ ಪ್ರಭಂಜನ ಎಜುಕೇಷನ್ ಟ್ರಸ್ಟ್ನ ಶೃಂಗೇರಿ ಶಾರದಾ ಪ್ರೈಮರಿ ಮತ್ತು ಹೈಸ್ಕೂಲ್ ಮತ್ತು ರಾಷ್ಟ್ರೀಯ ಬಾಲಕಾರ್ಮಿಕರ ವಿಶೇಷ ಶಾಲೆ ಸಹಯೋಗದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣ ರಾಧೆಯರ ವೇಷಭೂಷಣ ಸ್ಪರ್ಧೆಯು ಶಾಲಾ ಆವರಣದಲ್ಲಿ ನಡೆಸಲಾಯಿತು. ವೇಷಭೂಷಣ ಸ್ಪರ್ಧೆಯಲ್ಲಿ ಮಕ್ಕಳು ಕೃಷ್ಣ ರಾಧೆಯರ ವೇಷವನ್ನು ಧರಿಸಿ ತುಂಟತನ, ನಟನೆ, ಕೃಷ್ಣನ ಮಾತು ಅನುಕರಿಸಿ ಹಾಗೂ ರಾಧೆಯರು ವರ್ಣರಂಜಿತ ಉಡುಗೆಯಿಂದ ಎಲ್ಲರ ಗಮನ ಸೆಳೆಯುವಂತೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ನೃತ್ಯ ಮಾಡುವುದರೊಂದಿಗೆ ಪೋಷಕರ ಗಣ್ಯರ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡರು. ಪೋಷಕರು ತಮ್ಮ ಇಷ್ಟಗಳನ್ನ ಮಕ್ಕಳ ಮೇಲೆ ಸ್ವಾರ್ಥಕ್ಕಾಗಿ ಬಳಸದೆ ಅವರಲ್ಲಿ ಯಾವ ಪ್ರತಿಭೆ ಇದೆ ಅದನ್ನ ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದರೆ ಮಕ್ಕಳು ಸಮಾಜದ ಆಸ್ತಿಗಳಾಗುತ್ತಾರೆ. ಬಲವಂತದಿಂದ ಯಾವುದು ಕಲಿಯಲು ಸಾಧ್ಯವಿಲ್ಲ. ನಮ್ಮನ್ನ ವಿದೇಶದಲ್ಲಿ ಗುರುತಿಸುವುದು ನಮ್ಮಲ್ಲಿರುವ ಸಂಸ್ಕೃತಿ ಕಲೆ ವ್ಯಕ್ತಿತ್ವದಿಂದ. ನಾವುಗಳು ಮಕ್ಕಳಿಗೆ ಓದಿನ ಜೊತೆಯಲ್ಲಿ ಮಕ್ಕಳ ಮನೋರಂಜನೆಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡಬೇಕೆಂದು ಅಖಿಲ ಕರ್ನಾಟಕ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜೇಂದ್ರ ತಿಳಿಸಿದ್ರು. ಎಜುಕೇಶನ್ ಕಲಿಸೋದೆಲ್ಲ ಮುಖ್ಯ. ಮಕ್ಕಳಲ್ಲಿ ಗುರುತಿಸಿ ಆಟ ಪಾಠ ಇರ್ಬೋದು, ಹಾಡಿರ್ಬೋದು, ಡ್ಯಾನ್ಸ್ ಇರ್ಬೋದು, ಇದರ ಅವರ ಕಲಿಕೆಯನ್ನು ನೇರವಾಗಿ ಗುರುತಿಸುವಂತವರೇ ಆಧ್ಯಾಪಕರು ಹಾಗೂ ಅಧ್ಯಕ್ಷರು. ನಮ್ಮ ಪೋಷಕರಲ್ಲಿ ಮನವಿ ಮಾಡ್ತೇನೆ, ಅವರಿಗೆಲ್ಲ ನಿಮ್ಮ ಸರ್ಕಾರ ಪ್ರತಿದಿನ ಪ್ರತಿದಿನವೂ ಇರಬೇಕಂತ ಕೇಳ್ಕೊಳ್ತೇವೆ. ಯಾಕಂದ್ರೆ ಇವತ್ತು ಪ್ರೋಗ್ರಾಮ್ ದಿನ ಮಾತ್ರ ಈ ಸಮಾರಂಭ ಮಾತ್ರ ಇರಬೇಕಾದ ಬದಲು ಪ್ರತಿದಿನ ನಿಮ್ಮ ಮಕ್ಕಳ ಮೇಲೆ ಗಮನ ಇಟ್ಟು ಅವರ ಆಟ ಪಾಠಗಳು ಓದೋದು ಕಲಿಕೆ ಬಗ್ಗೆ ಇರ್ಬೋದು. ಇವತ್ತು ಭಾರತಕ್ಕೆ ಒಳ್ಳೆ ಹೆಸರಿದೆ, ಅನೇಕ ದೇಶಗಳಲ್ಲಿ ನಮ್ಮವರಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕನ್ನಡದ ಬಾವುಟ ನಾವು ಕನ್ನಡಿಗರು, ನಾವು ಕರ್ನಾಟಕದವರು ಅಂತ ಎತ್ತಿ ತೋರಿಸಂತ ಜನ ಇದ್ದಾರೆ. ಅಲ್ಲಿರುವಂತ ನಮ್ಮ ಜನ ನಾವು ಇಲ್ಲಿ ಗುರುಸೋದಿಲ್ಲ, ಈ ಶಾಲೆಯಲ್ಲೇ ನಾವು ಗುರುಸಲ್ಲ, ಇನ್ನು ಅವರಲ್ಲಿ ಗುರುಸ್ತಾರೆ. ಈ ತರ ಇದೆ ಪರಿಸ್ಥಿತಿ. ಯಾಕಂದ್ರೆ ಇದಕ್ಕೆ ರಾಜಕಾರಣಿಗಳಿರ್ಬೋದು, ನಾಡು ನುಡಿ ಸಂಸ್ಕೃತಿ ಇದನ್ನೆಲ್ಲ ಬೆಳೆಸಬೇಕಾದ್ರೆ ಒಂದು ರಾಜಕಾರಣಿ
ಇವತ್ತು ದಿನ ನೀವೇ ನೋಡ್ತಾ ಇದ್ರಿ, ಪ್ರತಿದಿನ ಟಿವಿಯಲ್ಲಿ ಬರ್ತಾ ಇದೆ ಅವರ ಕಚ್ಚಾಟ, ಅವರದು ಹಣ ಮಾಡೋದು, ಅವ್ರ ಫ್ಯಾಮಿಲಿಯೇ ಗಟ್ಟಿಯಾಗ್ತದೆ. ಬೇರೆಯವರು ತುಳಿದು ಇವತ್ತು ನರ ಸರಿ ಇವತ್ತು ನೆರೆಯವರೆ ಬಂದು ಕೊಚ್ಚಿ ಹೋಗ್ತಾ ಇದೆ. ಆಲ್ಮೋಸ್ಟ್ ಅರ್ಧ ಕರ್ನಾಟಕ ಜನ ಇವತ್ತು ಕೊಚ್ಚಿ ಹೋಗಿದ್ದಾರೆ. ನಮ್ಮ ಬೆಂಗಳೂರು ನಮ್ಮ ಏರಿಯಾ ನಿಜಕ್ಕೂ ನಾವು ಪುಣ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜಗತ್ತಿಗೆ ದೇವರು ಒಬ್ಬನೆ, ಆದರೆ ಮನುಷ್ಯ ತನ್ನ ಇಷ್ಟಾನುಸಾರಕ್ಕಾಗಿ ಒಂದೊಂದು ರೂಪ ನೀಡಿ ಒಂದೊಂದು ಹೆಸರಿನಿಂದ ದೇವರನ್ನ ಪೂಜಿಸುತ್ತಾನೆ. ಮಕ್ಕಳ ಕಲಿಕೆ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗದೆ ಎಲ್ಲ ರಂಗಗಳಲ್ಲಿಯೂ ತೊಡಗಿಸಿಕೊಳ್ಳುವ ಕೆಲಸ ಕಳೆದ 29 ವರ್ಷಗಳಿಂದ ಮಾಡುತ್ತಿದ್ದೇವೆ. ಬಚ್ಚಿಟ್ಟ ಪ್ರತಿಭೆ ಅಳಿಸಿ ಹೋಯಿತು, ಆದರೆ ಬಿಚ್ಚಿಟ್ಟ ಪ್ರತಿಭೆ ಬೆಳೆದು ಮುಂದೆ ಸಾಗಿತು ಎನ್ನುವ ಮಾತಿನಂತೆ ಎಲ್ಲರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಅದನ್ನ ಹೊರಹಾಕಲು ಇಂತಹ ವೇದಿಕೆ ಸೃಷ್ಟಿಯನ್ನ ನಾವುಗಳು ಮಾಡಬೇಕಿದೆ ಎಂದು ಶಾಲಾ ಕಾರ್ಯದರ್ಶಿ ರಮೇಶ್ ತಿಳಿಸಿದ್ರು. ಒಬ್ಬನೇ ಒಬ್ಬರು ಯೇಸು ಅಂತಾನೆ, ಇನ್ನೊಬ್ರು ಪೈಗಂಬರ್ ಅಂತಾನೆ, ಇನ್ನೊಬ್ಬರು ರಾಮ ಕೃಷ್ಣ ಗೋವಿಂದ ನಾರಾಯಣ ಒಂದು ಸಾಕಷ್ಟು ಜನ ಹೆಸರುಗಳಲ್ಲಿ ಕರೀತೇವೆ. ಆದರೆ ಅವನು ಒಬ್ಬನೇ. ತಾಯಿಗೆ ತನ್ನ ಮಗು ಕೃಷ್ಣ ತರ ಅಂದವಾಗಿ ಕಾಣಿಸ್ಬೇಕಿರ್ತಕ್ಕಂತ ಒಂದು ಕಲ್ಪನೆ ಇರುತ್ತೆ. ಆ ಕಲ್ಪನವನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಮಕ್ಕಳು ಶೈಕ್ಷಣಿಕವಾಗಿ ತಯಾರಾಗಬೇಕು. ಕಲಿಕೆ ಅಂತಕ್ಕಂಥದ್ದು ನಾಲ್ಕು ಗೋಡೆಗಳಲ್ಲಿ ಕಲಿತು ಮಾತ್ರ ಕಲಿಕೆ ಅಲ್ಲ, ಇದು ಸಮೇತ ಈ ದೇಶದ ಈ ಸಂಸ್ಕೃತಿಯ ಒಂದು ಸಂಸ್ಕಾರವನ್ನು ಉಳಿಸತಕ್ಕಂತ ಅದ್ಭುತವಾದಂತ ಕೆಲಸವನ್ನ ನಾವು ನಿರಂತರವಾಗಿ 29 ವರ್ಷಗಳಿಂದ ಮಾಡ್ತಾ ಇದ್ದೇವೆ. 3 ವರ್ಷಗಳಿಂದ ಮಾತ್ರ ರಾಯಲ್ ಪಬ್ಲಿಕ್ ಶಾಲೆ ಮತ್ತು ಇಲ್ಲಿ ಆದಾಗ ಅಲ್ಲೊಂದು ದಿವಸ ಇನ್ನೊಂದು ದಿವಸ ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಸಂಸ್ಥೆ ಯಾವತ್ತೂ ಈ ಕಾರ್ಯಕ್ರಮಕ್ಕೆ ನಾವು ಹಿಂದೆ ಹೋಗಿಲ್ಲ. ಕಾರಣ ಏನಪ್ಪ ಅಂದ್ರೆ ಒಂದು ದೊಡ್ಡದಾದಂತ ಒಂದು ಗಾದೆ ಇದೆ, ಏನಪ್ಪ ಅಂದ್ರೆ ಬಚ್ಚಿಟ್ಟ ಪ್ರತಿಭೆ ಬಳಸಿ ಹೋಯಿತು, ಬೆಳೆದಿಟ್ಟ ಪ್ರತಿಭೆ ಬೆಳೆದು ಹೋಯಿತು ಅಂತ. ಎಂತ ದೊಡ್ಡ ಮಾತು ನೋಡಿ, ಬಚ್ಚಿಟ್ಟ ಪ್ರತಿಭೆ ಬಳಸಿ ಹೋಯ್ತದೆ, ತನ್ನಲ್ಲೇ ಇಟ್ಟರೆ ಏನ್ ಗೊತ್ತಾಗುತ್ತೆ, ಬೆಳೆದಿಟ್ಟ ಪ್ರತಿಭೆ ಬೆಳೆದು ಹೋಯ್ತು ಅಂತ. ನನಗೆ ಡ್ಯಾನ್ಸ್ ಬರುತ್ತಪ್ಪ, ನನಗೆ ನಾಟಕ ಬರುತ್ತೆ ಅಂತ ನೀನು ಅನ್ಕೊಳ್ಳೋದಲ್ಲ, ಪ್ರದರ್ಶನ ಮಾಡಬೇಕು, ಆಗ ಅದಕ್ಕೆ ಬೆಲೆ ಸಿಗ್ತದೆ. ಆಗ ಮಾತ್ರ ಅದಕ್ಕೆ ಒಂದು ಕಲಿಕೆಗೆ ಒಂದು ನಿರಂತರವಾಗಿರುತ್ತೆ. ಜಾಸ್ತಿ ಜನ ಪೋಷಕರು ಜಾಸ್ತಿ ಜನ ತಿಳ್ಕೊಂಡಿರೋರು ಏನು ಅಂದ್ರೆ, ನನ್ನ ಮಗು ಫಸ್ಟ್ ರ್ಯಾಂಕ್ ಬರಬೇಕಷ್ಟೇ, ಸಂಸ್ಕಾರ ಬೇಡ, ಮೌಲ್ಯ ಬೇಡ, ಪ್ರೀತಿ ಬೇಡ, ವಾತ್ಸಲ್ಯ ಬೇಡ, ಸಹಕಾರ ಬೇಡ, ಫಸ್ಟ್ ರ್ಯಾಂಕ್ ತಗೊಂಡು ಅವರು ಅಮೆರಿಕದಲ್ಲಿ ಹೋಗ್ಬಿಟ್ಟು ಈ ದೇಶವನ್ನ ನಮ್ಮ ಬೈಕಲ್ಲಿ ಕೂತಿರ್ತಾನೆ, ಡರ್ಟಿ ಇಂಡಿಯಾ ಅಂತಾನೆ, ಭಾರತವನ್ನೇ ಬೈತಾನೆ. ಅಂತ ಸಂಸ್ಕಾರ ನಮ್ಗಿಡ, ಅದು ಬೇಕಾಗಿಲ್ಲ ನಮ್ಗೆ. ಅವನು ಈ ದೇಶದಲ್ಲಿ ಇದ್ದು ತಂದೆ ತಾಯಿಯನ್ನು ಪ್ರೀತಿಸಿ ಈ ದೇಶವನ್ನು ಪ್ರೀತಿಸಿ. ಕಾರ್ಯಕ್ರಮದಲ್ಲಿ ಶಾಲಾ ಅಧ್ಯಕ್ಷೆ ಚಂದ್ರಮುಖಿ ರಮೇಶ್, ಚಲನಚಿತ್ರ ನಿರ್ಮಾಪಕರಾದ ಮುನಿಗೌಡ, ಅನೀಸ್ ರೆಹಮಾನ್ ಹಾಗೂ ಮತ್ತಿತರರು ಹಾಜರಿದ್ದರು. ಪರವಾನಗಿ ಇರುವವರು ಮಾತ್ರ ವಾಹನಗಳನ್ನು ಚಲಾಯಿಸಬೇಕು, ಕಾನೂನು ಉಲ್ಲಂಘಿಸಿದರೆ ದಂಡ ಮಾತ್ರವಲ್ಲದೆ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದು ಆರ್ಟಿಒ ವೆಂಕಟೇಶ್ ತಿಳಿಸಿದರು. ಪರವಾನಗಿ ಇರುವವರು ಮಾತ್ರ ವಾಹನಗಳನ್ನು ಚಲಾಯಿಸಬೇಕು, ಕಾನೂನು ಉಲ್ಲಂಘಿಸಿದರೆ ದಂಡ ಮಾತ್ರವಲ್ಲದೆ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದು ಆರ್ಟಿಒ ವೆಂಕಟೇಶ್ ತಿಳಿಸಿದರು. ಸರ್ಕಾರ ನಿಯಮಾವಳಿ ಚೇಂಜ್ ಮಾಡಿ 47 ಇಯರ್ಸ್ ಅಂದ್ರೆ ಅದು ಅಚೀವ್ಮೆಂಟ್ ಇರಬೇಕು ಅಂದ್ರೆ ನಾನು ಇಲ್ಲೇ ವರ್ಷಾಪ್ ನಾಳೆ ದಿವಸ ಅವ್ರು ಕಳಿಸಿದ್ರು, ನಾ ಇನ್ನೊಂದು ವರ್ಷಾಪ್ ಓಪನ್ ಮಾಡಿದೆ, ವರ್ಷಾಪ್ ಅಚೀವ್ ಮಾಡಿದೆ, ಗೊತ್ತು ಸಹ ಗ್ಯಾರಂಟಿ ಅನ್ಕೊಳ್ಳೋದಿಲ್ಲ. ನಮ್ಮ ಹೆಸರು ವ್ಯಕ್ತಿ ಆಟ ಕೈಲಿಕ್ಕಂತ ವ್ಯಕ್ತಿ ಆಟ ಕೈಲಿಕ್ಕಂತ ಎಸ್ಕೇಟ್ ಆಗಿರ್ಬೋದು ಜನ, ಯಾಕೆ ಆಟೋಗಳಿಗೆ ಅಂತ ಇದ್ದೀನಿ ಅಂದ್ರೆ ಯಾವಾಗ ದುಡ್ಡಿ ದುಡ್ಡಿಗಳು ಬರಬೇಕು, ನಾಟಕ ಮಾಡಿ ಇನ್ಕ್ರೀಸ್ ಆಗುತ್ತೆ ಅಂತ. ನಮ್ಮ ಒಂದ್ ಸಲ ಪರ್ಯಾಯದಲ್ಲಿ ಪ್ರಕಾಶ್ ವಲಯದಲ್ಲಿದ್ದಾಗ ಮಾಮೂಲಿ ಬಟ್ಟೆ ಹೇಳಿದ್ರು, ನೀ ವಾರಕ್ಕೆ ಒಂದ್ಸಲಿ ಒಯ್ಯಬೇಕಾಗುತ್ತೆ, ಎಲ್ಲಾ ಸೋಂಕ ನೆನೆಸ್ಬಿಟ್ಟು ಅದನ್ನ ನೆನಾಗ್ತಿದ್ದೆ. ನಾನು ಬಸ್ ಅಲ್ಲಿ ಬರ್ಬೇಕಾದ್ರೆ ಬಟ್ಟೆ ಇಟ್ಕೊಂಡ್ರೆ ಡೀಸೆಲ್ ವಾಸ ಇದ್ದು ಯಾರೋ ಬಸ್ ಪಕ್ಕದ ಜನ ಒಯ್ಯಲ್ಲ ಅವ್ರಂತ ಅನ್ಕೊಂಡು ನಮ್ಗೆ ನಮಗೆ ನಮ್ ಕೆಲಸ ಬೇಕು, ಕೆಲಸ ಕಲಿಯಬೇಕು, ಒಯ್ಯಲ್ಲ. ಅದೇ ಹಿರಿಯ ಸೀನಿಯರ್ಗಳು ಇರ್ತಾರಲ್ಲ ಮೆಕ್ಯಾನಿಕ್ಗಳು, ಅವರು ಏನೇ ಮಾತಾಡ್ತಿದ್ದಾರೆ ಅಂತ ಅನ್ನೋದು ನನಗೆ ಅವಾಗ ಗೊತ್ತು. ಈಗ ಗೊತ್ತಾಗ್ತದೆ ಏನಂತಿದ್ರು ನಮ್ಗೆ, ಹಿಂದಿ ಬೈಯೋ ಎಲ್ಲ ಬೈಯೋ ಏನ್ ಡಿಪ್ಲೊಮಾ ಮಾಡೋ ಅಂತ ಮರ್ತಿದ್ದೇವೆ, ಮತ್ತೆ ನಾನು ಕೆಲಸ ಕಲಿಯಬೇಕು. ಏನು ಅದರಿಂದ ಮೆಕ್ಯಾನಿಕಲ್ ಆಗಿ ನಾನು ಪ್ರಕಾಶ್ ವಲಯದಲ್ಲಿ ಎಮಿ ಕಲಿತು ನಮ್ಮ ಎಮಿನು ಮತ್ತೆ ಕೆಎಸ್ ಆರ್ ಟಿ ಸಿ ಒಂದು ಅಪ್ರೆಂಟಿಶಿಪ್ ಇದನ್ನು ಸೇರಿಸಿಲ್ಲ, ಅಪ್ರೆಂಟಿಶಿಪ್ ಮಾಡೋದು ಒಂದು ಇಯರ್ ಆಗಿದ ಮೇಲೆ ಬೇಸ್ ಮೇಲೆ ಅದನ್ನು ಅಪ್ರೆಂಟ್ ಆಯ್ತಲ್ಲ. ಅವತ್ತು ನಾವು ಏನಾದ್ರು ಮುಗಿದು ವಾಟರ್ ಸರ್ವಿಸ್ ಮಾಡ್ದಂಗೆ
ಆಟೋ ಸರ್ವಿಸ್ ಮಾಡೋದಕ್ಕೆ ಮೂರು ಕೂತು ಏನಾದ್ರೂ ನಾನು ಗ್ಯಾರೇಜ್ ಸ್ಟೇಷನ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಇವತ್ತು ನಾನು ಈ ಕೆಲಸ ಮಾಡೋಕ್ಕಾಗಲ್ಲ. ಅದೇ ರೀತಿ ನಮ್ಮ ಸ್ನೇಹಿತರು ಆರ್ ಟಿ ಓ ಇನ್ಸ್ಪೆಕ್ಟರ್ ನಮ್ಮ ಜೊತೆ ಒಂದು ವರ್ಷ ಸೀನಿಯರ್, ಅವ್ರನ್ನ ಹಿಡ್ಕೊಂಡು ನಾವು ಲೈಸನ್ಸ್ ಮಾಡಿಸ್ಕೊಂಡು ಅವಲೇ ನೋಡಿ ಎಲ್ಲೆಲ್ಲಿ ಕ್ಯಾಚ್ ಅಂತ ಅವಾಗ ಕ್ಯಾಚ್ ಮಾಡ್ಕೊಂಡು ನಾವು ಮಾಡಿಸ್ಕೊಂಡ್ಬೇಕು ಸರ್. ನೀವು ಇನ್ನೂ 18 ವರ್ಷ ಆಗಿದೆ, ಹೋಗೋ ಆಟೋ ಅಪ್ರೋಚ್ ಮಾಡಿಲ್ಲ ಯಾರು, ನೀವು ಮೊಬೈಲ್ ಇದೆ ಗಾಡಿ ಮೂರು ದಿನ ಹಾಕೊಂಡು ಕೊಡ್ತಾ ಇದ್ದ ಮೊಬೈಲ್ ಮಾತ್ರ ಯಾರು ಕೊಟ್ಟಿಲ್ಲ ಹೋಗಿಲ್ಲ. ಇದರಿಂದ ಈಗ ನೆಕ್ಸ್ಟ್ ಮುಂದೆ ನೀವು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮತ್ತು ಖಾಸಗಿ ಕಾಲೇಜುಗಳಿಗೆ ಭೇಟಿ ನೀಡಿದ ಆರ್ಟಿಒ ಅಧಿಕಾರಿಗಳು ಕಾನೂನು ಪ್ರಕಾರ 18 ವರ್ಷ ತುಂಬಿದ ನಂತರವೇ ವಾಹನಗಳನ್ನು ಚಲಾಯಿಸುವ ಹಕ್ಕನ್ನ ಪಡೆಯುತ್ತೀರಿ, ಅದಕ್ಕೂ ಮೊದಲು ವಾಹನಗಳನ್ನ ಚಲಾಯಿಸುತ್ತಾ ಅಧಿಕಾರಿಗಳ ಕೈಗೆ ಸಿಕ್ಕಿದರೆ ನಿಮಗೂ ಹಾಗೂ ನಿಮ್ಮ ಪೋಷಕರಿಗೂ ದಂಡ ಹಾಕಿ ಶಿಕ್ಷೆ ವಿಧಿಸಲಾಗುತ್ತದೆ ಎಂದರು. ನಗರದಲ್ಲಿ ಅಪ್ರಾಪ್ತರು ಸಂಜೆ ವೇಳೆ ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡುತ್ತಾ ಸಂಚರಿಸುವುದರ ಕುರಿತು ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿದ್ದು ಈ ಬಗ್ಗೆ ಅಧಿಕಾರಿಗಳು ಅಂತಹವರನ್ನ ಹಿಡಿದು ಎಚ್ಚರಿಕೆ ನೀಡುತ್ತಿದ್ದರೂ ಕಡಿಮೆಯಾಗಿಲ್ಲ. ಬೈಕ್ ವೀಲಿಂಗ್ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಗರ ವ್ಯಾಪ್ತಿಯಲ್ಲಿ ವೀಲಿಂಗ್ ಮಾಡುವುದನ್ನ ನಿಲ್ಲಿಸದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಕುಮಾರಸ್ವಾಮಿ, ವೆಂಕಟೇಶ್, ಪಾಪರೆಡ್ಡಿ, ಪಾಂಡು ಟಿಸಿ, ಹೇಮಂತ್ ಕುಮಾರ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಪಾವಗಡ ತಾಲೂಕಿನಲ್ಲಿ ವಿಧವಾ ವೇತನ, ವೃದ್ಧಾಪ್ಯ ಪಿಂಚಣಿಯನ್ನ ತಾಲೂಕು ಆಡಳಿತ ಹಾಗೂ ಅಂಚೆ ಸಿಬ್ಬಂದಿ ಅಸಮರ್ಪಕವಾಗಿ ವಿತರಣೆ ಮಾಡುತ್ತಿದ್ದಾರೆಂದು ತಾಲೂಕು ರೈತ ಮುಖಂಡ ಕೃಷ್ಣರಾವ್ ಆರೋಪಿಸಿದರು. ಪಾವಗಡ ತಾಲೂಕಿನ ವಿಧವಾ ವೇತನ, ವೃದ್ಧಾಪ್ಯ ಪಿಂಚಣಿಯನ್ನ ತಾಲೂಕು ಆಡಳಿತ ಹಾಗೂ ಅಂಚೆ ಸಿಬ್ಬಂದಿ ಅಸಮರ್ಪಕವಾಗಿ ವಿತರಣೆ ಮಾಡುತ್ತಿದ್ದಾರೆ. ಈ ಬಗ್ಗೆ ತಾಲೂಕು ಆಡಳಿತ ಗಮನ ಹರಿಸಿ ಅಸಹಾಯಕರಿಗೆ ನೆರವು ನೀಡಬೇಕು ಎಂದು ತಾಲೂಕು ರೈತ ಮುಖಂಡ ಕೃಷ್ಣರಾವ್ ತಿಳಿಸಿದರು. ಸರ್ಕಾರ ನೀಡುವ ವಿವಿಧ ಬಗೆಯ ಪಿಂಚಣಿ ಹಣವನ್ನ ಅಧಿಕಾರಿಗಳು ಸಮರ್ಪಕವಾಗಿ ಹಂಚಿಕೆ ಮಾಡುತ್ತಿಲ್ಲ. ವಿಧವೆಯರು, ವೃದ್ಧರು, ಅಂಗವಿಕಲರು ದಿನಂಪ್ರತಿ ಕಚೇರಿಗೆ ಅಲಿಯುತ್ತಿದ್ದಾರೆ. ಅಂಚೆ ಇಲಾಖೆಯ ಸಿಬ್ಬಂದಿಯವರು ಸಹಾನುಭೂತಿ ತೋರದೆ ಸುಖ ಸುಮ್ಮನೆ ಅಲಸುತ್ತಿದ್ದಾರೆ. ಈ ಬಗ್ಗೆ ಪ್ರತಿ ಗ್ರಾಮದಲ್ಲೂ ದೂರುಗಳಿವೆ, ಆದರೂ ಅಧಿಕಾರಿಗಳು ಮಾತ್ರ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಮಾಸಾಶನ ಪಡೆಯುವ ಪಿಂಚಣಿದಾರರು ತೀವ್ರ ತೊಂದರೆಗೆ ಸಿಲುಕಿದ್ದಾರೆ. ಆದ್ದರಿಂದ ತಾಲೂಕು ಆಡಳಿತ ಈ ಬಗ್ಗೆ ಗಮನ ಹರಿಸಿ ಶೀಘ್ರ ವಿತರಣಾ ಕಾರ್ಯಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮತ್ತು ಆಮೇಲೆ ಇನ್ನೊಂದು ಪ್ರೈವೇಟ್ ಬ್ಯಾಂಕ್ ಕೊಟ್ಬಿಟ್ರೆ ಕ್ಯಾನ್ಸಲ್ ಆಗ್ತದೆ, ಅವ್ರಿಗೆ ಡೈರೆಕ್ಷನ್ಸ್ ಇಲ್ಲ, ಈ ತರ ಆಗ್ಬಿಟ್ಟಿದೆ. ಬಹಳ ಜನಕ್ಕೆ ಅನ್ಯಾಯ ಆಗ್ತಿದೆ. ನಾನು ನೋಡ್ತೀನಿ, ಇನ್ನ ನೋಡ್ಬಿಟ್ಟು ಎಲ್ಲ ಒಂದ್ ದಿವಸ ಬೀಗಾಕ್ಸ್ಬಿಟ್ಟು ಸೈಕ್ ಬಹಳ ಅನ್ಯಾಯದ ನೀಚವಾದ ಕೆಲಸ ಮಾಡ್ತಾ ಇದ್ದೀನಿ. ದುಡ್ಡು ಬೇಕಾದಷ್ಟು ಪೋಸ್ಟ್ಮನ್ ದುಡ್ಡು ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ. 20-30 ವಯಸ್ಸು ಪಡೆದು 50 ಯಾರು ದುಡ್ಡು ಮುಂದೆ ಕೊಟ್ರೆ ಅವ್ರದ್ದು. ಈ ವೇಳೆ ರೈತ ಮುಖಂಡರಾದ ಕೃಷ್ಣರಾವ್, ಸಿದ್ದಪ್ಪ, ಪೂಜಾರಪ್ಪ, ನರಸಿಂಹಪ್ಪ, ಹನುಮಂತರಾಯಪ್ಪ ಇತರ ಮುಖಂಡರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಶಿವಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ವಿಜಯಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಶಿವಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ವಿಜಯಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷೆಯಾಗಿದ್ದ ಕಮಲಮ್ಮ ರಾಜೀನಾಮೆ ನೀಡಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಆ ಮಹಿಳಾ ಮೀಸಲಿನ ಕ್ಷೇತ್ರಕ್ಕೆ ವಿಜಯಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣೆ ಅಧಿಕಾರಿಗಳು ಅವಿರೋಧ ಆಯ್ಕೆ ಮಾಡಿದರು. ನೂತನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಚಿತ್ರಲಿಂಗಯ್ಯ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಅವಶ್ಯಕವಿರುವ ಮೂಲಭೂತ ಸೌಕರ್ಯವನ್ನ ಒದಗಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಕುಡಿಯುವ ನೀರು, ರಸ್ತೆ, ಬೀದಿ ದೀಪ ಅಳವಡಿಸಲಾಗುವುದು ಎಂದರು. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಇದ್ದು ವಾರಕ್ಕೆ 3 ಬಾರಿ ಅವಶ್ಯಕತೆ ಇರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನ ಒದಗಿಸಲಾಗಿದೆ ಎಂದು ತಿಳಿಸಿದರು. ಉಪಾಧ್ಯಕ್ಷರು, ಇವತ್ತು ಶಿವಪುರ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಎಲೆಕ್ಷನ್ ಚುನಾವಣೆ ನಡೆದಿದೆ. 18 ಜನ ಸದಸ್ಯರುಗಳು ಅವಿರೋಧವಾಗಿ ಇವ್ರನ್ನ ವಿಜಯಮ್ಮನವ್ರನ್ನ ಆಯ್ಕೆ ಮಾಡಿದ್ದೀವಿ. ಈ ಮುಂದೆ ಯಾವುದೇ ಕೆಲಸ ಕಾರ್ಯಗಳಾಗಲಿ, ನೀರಿನ ಸಮಸ್ಯೆ ಆಗಲಿ, ನಾವೆಲ್ಲ ಒಂದ್ಗೂಡ್ಕೊಂಡು ಕೆಲಸ ಕಾರ್ಯನ ಸುಗಮವಾಗಿ ನಡೆಸಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ. ಚುನಾವಣೆ ಅಧಿಕಾರಿಯಾಗಿ ತಹಶೀಲ್ದಾರ್ ಮಮತಾ ಕರ್ತವ್ಯ ನಿರ್ವಹಿಸಿದರೆ ಉಪತಹಶೀಲ್ದಾರ್ ಶ್ರೀನಿವಾಸ್, ಕಂದಾಯ ಅಧೀಕ್ಷಕರಾದ ಮಂಜುನಾಥ್, ಶಿರಸ್ತೆದಾರ್ ಗೋವಿಂದರೆಡ್ಡಿ ಇತರರು ಹಾಜರಿದ್ದರು. ತಿಪಟೂರು ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ 300 ಚೀಲ ಹಿಂಡಿ ಹಾಗೂ 50 ಕ್ವಿಂಟಲ್ ಅಕ್ಕಿಯನ್ನ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ತಲುಪಿಸಿದ್ದಾರೆ. ತಿಪಟೂರು ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಕೆಎಂಎಫ್ ನಿರ್ದೇಶಕರಾದ ಮಾದಿಹಳ್ಳಿ ಪ್ರಕಾಶ್ ಅವರು ಹಾಗೂ ಅವರ ಬಳಗದ ವತಿಯಿಂದ ತೀವ್ರ ಪ್ರವಾಹಕ್ಕೆ ತುತ್ತಾಗಿದ್ದ ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರಿಗೆ ಸುಮಾರು 300 ಚೀಲ ಹಿಂಡಿ ಮತ್ತು 50 ಕ್ವಿಂಟಲ್ ಅಕ್ಕಿಯನ್ನ ಪ್ರವಾಹಕ್ಕೆ ತುತ್ತಾದ ಗ್ರಾಮಕ್ಕೆ ತಲುಪಿಸಿದ್ದಾರೆ.
ಇದೇ ಸಂದರ್ಭದಲ್ಲಿ ಮಾತನಾಡಿದ ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ತುತ್ತಾದ ಗ್ರಾಮಸ್ಥರು ನೆರೆ ಸಂತ್ರಸ್ತರ ಅಳಲನ್ನು ಕಂಡು ತಿಪ್ಟೂರಿನಿಂದ ಸಹಾಯ ಹಸ್ತ ತಂದಿರುವುದಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಸುರೇಶ್ ಅವರೇ ಹಾಗೂ ಮಾಜಿ ಶಾಸಕರಾದ ಷಡಕ್ಷರವರೇ ಅವರ ಒಂದು ತಾಲೂಕಿನ ತಮ್ಮ ಒಂದು ಈ ನೆರೆ ಸಂತ್ರಸ್ತರ ಅಳಲನ್ನು ಇವರಿಗೆ ಒಂದು ಏನಾರ ಸಹಾಯಧನ ಮಾಡಬೇಕಂತೇಳಿ ಒಂದು ಆ ತಾಲೂಕಿನ ಎಲ್ಲ ಈ ನಮ್ಮ ತಾಲೂಕಿಗೆ ಸಾರ್ವಜನಿಕವಾಗಿ ನಮಗೆ ಒಂದು ಏನು ನೆರೆ ಸಂತ್ರಸ್ತರ ಒಂದು ದನಗಳಿಗೆ ಕೆಡಲ್ಪೇಡ ಒಂದು ಹಿಂಡಿ ಹಾಗೂ ಒಂದು 50 ಕ್ವಿಂಟಲ್ ಅಕ್ಕಿ, 300 ಚೀಲ ಹಿಂಡಿ ಹಾಗೂ ಒಂದು 50 ಕ್ವಿಂಟಲ್ ಅಕ್ಕಿಯನ್ನು ನಮ್ಮ ಹಾಗೂ ರುಗಿ ಗ್ರಾಮಕ್ಕೆ ಅವರು ಕೊಡಮಾಡಲು ಬಂದಿದ್ದಾರೆ. ಅವರಿಗೆ ಈ ಗ್ರಾಮಸ್ಥರ ವತಿಯಿಂದ ತುಂಬವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಮೊದಲು. ಆಮೇಲೆ ನಾವು ಎಷ್ಟೋ ಜನ ಈಗ ಮೊದಲು ನಮಗೆ ಸಹಾಯ ಸಹಕಾರ ಆಗಿ ಈ ಬಡಬಗ್ಗರಿಗೆ ಒಂದು ಬೇರೆ ರೀತಿ ದವಸ ಧಾನ್ಯಗಳಿರ್ಬೋದು, ಬಾಂಡೆ ಇರಬಹುದು, ಮತ್ತೊಂದು ಎಲ್ಲ ಮುಖಾಂತರ ನಮಗೆ ಈ ದಕ್ಷಿಣ ಕರ್ನಾಟಕದ ನಮಗೆ ಸಹಕಾರವನ್ನು ಬಹಳ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಅದಕ್ಕೆ ಇದಂತ ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್ ವಾರ್ತೆಗಳು.